ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಹೂಬಳಿ ವ್ಯಾಪ್ತಿಯ ಓಬಳಶೆಟ್ಟಿ ಹಳ್ಳಿಯ ಹೆಮ್ಮೆಯ ಪುತ್ರಿ ಸುಲ್ಗಿತ್ತಿ ಈರಮ್ಮ ಅವರನ್ನು ಗೌರವಿಸಲಾಯಿತು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹೆಮ್ಮೆಯ ಐತಿಹಾಸಿಕ ಪಾಳೆಗಾರರ ತವರು ಗುಡೇಕೋಟೆ ಹೋಬಳಿ ವ್ಯಾಪ್ತಿಯ ಓಬಳಶೆಟ್ಟಿ ಹಳ್ಳಿ ಗ್ರಾಮದ ಹೆಮ್ಮೆಯ ಪುತ್ರಿ ಸುಲ್ಗಿತ್ತಿ ಈರಮ್ಮ ಅವರನ್ನು ಗೌರವಿಸಲಾಯಿತು. ಈರಮ್ಮ ಎಂದರೆ ಸುತ್ತಲಿನ ಹಳ್ಳಿ ಜನರ ಮನಸ್ಸಿನಲ್ಲಿ ಮಂದಹಾಸ ಮೂಡುತ್ತದೆ. ಇಡೀ ಕರ್ನಾಟಕವೇ ಮೆಚ್ಚುವಂತಹ ಕೆಲಸ ಮಾಡಿದ್ದಾರೆ. ಒಂದು ಶತಮಾನ ಜೀವಿಸಿರುವ ಈರಮ್ಮನವರಿಗೆ ಈಗ 102 ವರ್ಷ ಎಂದು ಅಂದಾಜಿಕರಿಸಲಾಗಿದೆ. ಈರಮ್ಮ ಸರಿ ಸುಮಾರು 3000 ದಿಂದ 4000 ಹೆರಿಗೆ ಮಾಡಿಸಿದ್ದಾರೆಂದು ಸ್ಥಳೀಯ ಜನರು ಹೇಳುತ್ತಿದ್ದಾರೆ. ಸುಮಾರು ಅರ್ಧ ಶತಮಾನದಿಂದ ಇವರು ಯಾವುದೇ ಜಾತಿ ಧರ್ಮ ನೋಡದೆ ಅವರಿವರೆನ್ನದೆ ಯಾರು ಕರೆದರೂ ಸಾಕು ಹೋಗಿ ಅವರ ಹೆರಿಗೆಯನ್ನು ಸರಾಗವಾಗಿ ಮಾಡಿಸುತ್ತಾ ಬಂದಿದ್ದಾರೆ. ಅಲ್ಲದೆ ಕಣ್ಣಲ್ಲಿ ಬಿದ್ದ ಹರಳನ್ನು ಹುಡುಕಿ ತೆಗೆದು ಸಾವಿರಾರು ಜನರ ಕಣ್ಣು ಬೇನೆಯನ್ನು ಗುಣಪಡಿಸಿದ್ದಾರೆ. ಇಂತಹ ಎಲೆಮರೆ ಕಾಯಿಯಂತೆ ಇರುವ ಶತಾಯುಷಿ ಸುಲ್ಗಿತ್ತಿ ಈರಮ್ಮ ಅವರನ್ನ ಗೌರವಿಸಿ ಸನ್ಮಾನಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಇವರಿಗೆ ಇಬ್ಬರು ಜನ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ ಇದ್ದಾರೆ. ಅವರಿಗೂ ವಯಸ್ಸಾಗಿದೆ. ಇವರು ಪ್ರಸ್ತುತ ಕೂಡ್ಲಗಿ ತಾಲೂಕಿನ ಓಬಳಶೆಟ್ಟಿಹಳ್ಳಿ ಗ್ರಾಮ ವಿಜಯನಗರ ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸುಲ್ಗಿತ್ತಿ ಈರಮ್ಮ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿ ಹೊಸ್ಮನಿ, ಮಾಜಿ ಎನ್ಎಸ್ಯುಐ ಕೊಟ್ಟೂರು ತಾಲೂಕು ಅಧ್ಯಕ್ಷರು ಹಾಗೂ ಶಿವು ಯಾದವ್ ಮತ್ತು ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ನಮಸ್ತೆ ಬಂಧುಗಳೇ, ನಾವಿವತ್ತು ಕೂಡ್ಲಿಗಿ ತಾಲೂಕಿನ ಈ ಒಂದು ಹೋಗಶೆಟ್ಟಳ್ಳಿ ಎಂಬ ಗ್ರಾಮದಲ್ಲಿ ಈ ಒಂದು ಸುಲ್ಗಿತ್ತಿ ಈರಮ್ಮ ಅಂತೇಳಿ ಖ್ಯಾತರಾಗಿರ್ತಕ್ಕಂಥ ನಮ್ಮ ಹಿರಿಯ ವಯಸ್ಕರು ಮತ್ತು ಒಂದು 100 ವರ್ಷಕ್ಕೂ ಮಿಗಿಲಾಗಿರ್ತಕ್ಕಂಥ ಒಂದು ವಯಸ್ಸನ್ನು ಕಂಡಿರ್ತಕ್ಕಂಥವರು ಇವತ್ತಿಗೂ ಆರೋಗ್ಯವಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯವಾಗಿ ಎಂದೇ ನಾವು ಗುರುತಿಸಿಕೊಳ್ತಿದ್ದೇವೆ. ಇವತ್ತಿನ ದಿವಸ ಯುವ ಮುಖಂಡರಾಗಿರ್ತಕ್ಕಂಥ ಶಿವರಾಜ್ ಯಾದವ್ ಅವರು ಹಾಗೂ ಅವರ ಸ್ನೇಹಿತರಿರ್ತಕ್ಕಂಥವರು ಮತ್ತು ಎಲ್ಲರೂ ಸೇರಿ ಈ ಒಂದು ಅಜ್ಜಿಗೆ ಸನ್ಮಾನಿಸಿ ಗೌರವಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಇವತ್ತು ಮಾಡಿದ್ದೇವೆ. ಇವರು ಹತ್ತತ್ರ 100-102 ವರ್ಷ ಆಗಿರ್ಬೋದು, 98 ಅಂತೇಳಿ ಹೇಳ್ತಾರೆ ಅವ್ರು ಕೇಳಿದರೆ. ಇವರು ಎಷ್ಟು ಒಂದು ಹೆರಿಗೆಗಳನ್ನು ಮಾಡಿಸಿದ್ರಂದರೆ ಒಂದು 2 ರಿಂದ 1-3 ಸಾವಿರ ಅಂತೇಳಿ ಅಂದಾಜು ಮಾಡಲಾಗಿದೆ. ಈ ಒಂದು ಗ್ರಾಮಸ್ಥರೆಲ್ಲ ಹೇಳುವ ಪ್ರಕಾರ ಅನೇಕ ರೀತಿಯಾಗಿರ್ತಕ್ಕಂಥ ಈ ಒಂದು ಹೆರಿಗೆಗಳನ್ನು ಮಾಡಿಸಿ ನಂತರ ಈ ಒಂದು 40 ವರ್ಷಗಳ ಇತ್ತೀಚೆಗೆ ಮತ್ತು ಎಲ್ಲರ ಒಂದು ಕಣ್ಣಲ್ಲಿ ಆಳ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.